ಕೆಕೆ ರಾಧಾಕೃಷ್ಣ ಅಭಿಮಾನಿಗಳ ಬಳಗ ಮಂಡ್ಯ ಹಾಗೂ ಲೋಟರಿ ಸಂಸ್ಥೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಚಲಮನ ಅಭಿಯಾನದ ಅಡಿಯಲ್ಲಿ ವಿಶೇಷ ಚೇತನರಿಗೆ ವೀಲ್ಚೇರ್ ವಿತರಣೆ ಕಾರ್ಯಕ್ರಮವನ್ನು ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿಸಿ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಗಣ್ಯರು ಗಿಡಕ್ಕೆ ನೀರಿಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೆಕೆ ರಾಧಾಕೃಷ್ಣರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಂತರ ವಿಶೇಷ ಚೇತನರಿಗೆ ವೀಲ್ಚೇರ್ ಅನ್ನು ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ನಾರಾಯಣಗೌಡ, ಬಿಸಿ ಅನುಪಮ, ಮಹೇಶ್, ಚಂದ್ರಗುರು, ಸೌಭಾಗ್ಯ, ಮಹಾದೇವು, ಅಸ್ಮಿನ್ ತಾಜ್, ಕೃಷ್ಣೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೆ, ಅಭಿಮಾನಿ ಬಳಗದ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ನಾರಾಯಣ್ ಸರ್ ಹೇಳ್ತಾ ಇದ್ರು ರೋಟರಿ ಸಂಸ್ಥೆಯ ಕೆಲಸಗಳ ಬಗ್ಗೆ. ನಾನು ಸಹ ಸುಮಾರು 10 ವರ್ಷಗಳಿಂದ ರೋಟರಿ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೇನೆ. ಆದರೆ ನಮ್ಮ ಕೆಲಸದ ಒತ್ತಡಗಳು, ಬಹುಶಃ ಅಧ್ಯಕ್ಷರಾದವರು ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ರೋಟರಿ ಸಂಸ್ಥೆ ಆಗ್ಬೋದು, ಲಯನ್ಸ್ ಆಗ್ಬೋದು, ಅನೇಕ ಎನ್ ಜಿ ಒಗಳು ಈ ದೇಶದಲ್ಲಿ, ಈ ರಾಷ್ಟ್ರದಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಬರೀ ಸರ್ಕಾರವೇ ಎಲ್ಲವನ್ನು ಮಾಡುತ್ತೆ ಅನ್ನುವಂಥ ಭ್ರಮೆಯಲ್ಲಿದ್ದರೆ ಈ ದೇಶ ಇಷ್ಟೊಂದು ಪ್ರಗತಿಯತ್ತ ಮತ್ತು ಜನ ಯಾವುದೇ ತೊಂದರೆ ಇಲ್ಲದೆ, ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇದ್ದರೂ ಸಹ, ಇಷ್ಟೊಂದು ಬಡತನ ಇದ್ದರೂ ಸಹ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದಾರೆ ಅಂತಂದರೆ